ಕಾಂಗ್ರೆಸ್ ಪ್ರಶಾಂತ್ ಕಿಶೋರ್ ಅನ್ನು ಅಡ್ವೈಸರ್ ಅನ್ನು ತೆಗೆದುಕೊಂಡಿದ್ದಾರೆ. ಗಾಂಧಿ ಕುಟುಂಬದ ಯಾರೂ ಕೂಡ ಕಾಂಗ್ರೆಸ್ ಅಧ್ಯಕ್ಷರಾಗಬಾರದು ಅನ್ನೋ ಸಲಹೆನ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಗೆ ಸಲಹೆನ ನೀಡಿದ್ದಾರಂತೆ ಕಿಶೋರ್. ಅವರನ್ನ ತಗೊಂಡ ಮರುದಿನವೇ ಪ್ರಶಾಂತ್ ಕಿಶೋರ್ ಈ ಬಾಂಬ್ ಹಾಕಿದ್ದಾರೆ. ಬಾಗಲಕೋಟೆಯ ಮುಧೋಳದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಇದೇ ಸಂದರ್ಭದಲ್ಲಿ ಲೇವಡಿ ಮಾಡಿದ್ರು. ಪ್ರಶ್ನೆ ಏನು ಅಂದರೆ, ಆ ಗಾಂಧಿ ಪರಿವಾರ ಬಿಟ್ಟರೆ ದೇಶದಲ್ಲಿ ಕಾಂಗ್ರೆಸ್ ಉಳಿಯಲ್ಲ, ಸೋನಿಯಾ ರಾಹುಲ್ ಉಳಿಯಲ್ಲ ಅಂತ ಲೇವಡಿ ಮಾಡಿದ್ರು ಸಿಎಂ ಬಸವರಾಜ ಬೊಮ್ಮಾಯಿ. ಹೀಗಾಗಿ 2023 ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ್ತೆ ನಮ್ಮ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ ಅಂತ ಇದೇ ಸಂದರ್ಭದಲ್ಲಿ ಸಿಎಂ ಭವಿಷ್ಯವನ್ನ ನೋಡಿದ್ರು. ಹೀಗಾಗಿ ಈ ರಾಜ್ಯವನ್ನ 23 ಚುನಾವಣೆಯಲ್ಲಿ ಮತ್ತೆ ನಮ್ಮ ಸರ್ಕಾರವನ್ನ ಪಡೆದುಕೊಂಡು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯವನ್ನ ಕಟ್ಟುವಂತ ಜವಾಬ್ದಾರಿ ನನ್ನದಾಗಿದೆ. ಬಂಧುಗಳೇ, ನಾನು ಪೇಪರ್ ನಲ್ಲಿ ನೋಡಿದೆ, ಅವರೊಬ್ಬರು ಅಡ್ವೈಸರ್ ತಗೊಂಡಿದ್ದಾರೆ ಹೊಸದಾಗಿ. ಪ್ರಶಾಂತ್ ಕಿಶೋರ್ ಅಂತ ಅವ್ರು ತಗೊಂಡ ಮೊದಲೇ ದಿವಸ ಅವ್ರು ಏನು ಒಂದು ಸಲಹೆ ಕೊಟ್ಟರು ಅಂತಂದ್ರೆ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರಿಗೆ ನೀವು ಯಾರು ಕಾಂಗ್ರೆಸ್ ಅಧ್ಯಕ್ಷರ ಆಗಬಾರದು ಅಂತ ಸಲಹೆ ಹೊಸದಾಗಿ ನಾವು ಸಲಹೆ ಅವ್ನು ತಗೊಂಡ ಮೊದಲನೇ ದಿವಸನೇ ಇವ್ರು ಬಾಂಬ್ ಹಾಕಿದ್ರು ಅಂದ್ರೆ ಉದ್ಧಾರ ಆಗತ್ತೆ ಕಾಂಗ್ರೆಸ್. ಪ್ರಶ್ನೆ ಏನಂತಂದ್ರೆ, ಇಲ್ಲಿ ಗಾಂಧಿ ಪರಿವಾರ ಬಿಟ್ಟು ಇನ್ನೊಬ್ರು ಯಾರ ಆದ್ರೆ ಅದು ಉಳಿದಿಲ್ಲ, ಇವರಿದ್ರು ಉಳಿದಿಲ್ಲ. ಹೀಗಾಗಿ ಈ ರಾಜ್ಯವನ್ನ 23 ಚುನಾವಣೆಯಲ್ಲಿ ಮತ್ತೆ ನಮ್ಮ ಸರ್ಕಾರವನ್ನ ಪಡೆದುಕೊಂಡು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯವನ್ನ ಕಟ್ಟುವಂತ ಜವಾಬ್ದಾರಿ ನನ್ನದಾಗಿದೆ. ಬಂಧುಗಳೇ, ನಾನು ಇವತ್ತು ಪೇಪರ್ ನಲ್ಲಿ ನೋಡಿದೆ, ಅವರೊಬ್ಬರು ಅಡ್ವೈಸರ್ ತಗೊಂಡಿದ್ದಾರೆ ಹೊಸದಾಗಿ. ಪ್ರಶಾಂತ್ ಕಿಶೋರ್ ಅಂತ ಅವ್ರು ತಗೊಂಡ ಮೊದಲೇ